ಒಂದು ಸಲ ಚುನಾವಣೆ ಹೋಗುವ ಮುಂಚೆ ನಾವು ಯೋಚನೆ ಮಾಡಬೇಕು. 2014 ಮುಂಚಿನ ಭಾರತ, 2014 ನಂತರದ ಭಾರತ. ಈ ಲೋಕತಂತ್ರಕ ಪಾವನ ಮಂದಿರ ಅಂತೇಳಿ ಯಾವ ಪುಣ್ಯಾತ್ಮ ಆ ಶುಭಗಳಿಗೆಯಲ್ಲಿ ನಮ್ಮ ಸದನವನ್ನ ಆ ಅಡಿಗಡಿಗೆ ಮುಡಿಯನ್ನು ಹಾಕಿ ಒಳಗೆ ಹೋಗ್ತಾರೋ, ಅನಂತರದ 10 ವರ್ಷದ ಸಾಧನೆಯನ್ನು ಗಮನಿಸಬೇಕು. ಒಂದು ಕಾಲದಲ್ಲಿ ಭಾರತ ಹಾವಳಿಗಳ ದೇಶ, ಭಿಕ್ಷುಕರ ದೇಶ ಎಂತಕ್ಕಂಥ ಕಿರಾಯಕ್ಕೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬರೆದಂತಹ ಇವತ್ತು ಭಾರತ. ಇವತ್ತು ಮೊನ್ನೆ ಮುಂಚಿಗೆ ನಮ್ಮ ಚುನಾವಣೆಗೆ ನರೇಂದ್ರ ಮೋದಿ ಬಂದಾಗ ಅವರು ಹೇಳಿರ್ತಕ್ಕಂಥ ಮಾತು, 2014 ನಾನು ಅಧಿಕಾರ ತೆಗೆದುಕೊಂಡಾಗ ಈ ದೇಶ ಪ್ರಪಂಚದ ಆರ್ಥಿಕತೆಯಲ್ಲಿ 14ನೇ ಸ್ಥಾನದಲ್ಲಿತ್ತು. ಇವತ್ತು ಕೇವಲ 10 ವರ್ಷಗಳಲ್ಲಿ ನಾವು 5ನೇ ಸ್ಥಾನದಲ್ಲಿದ್ದೀವಿ. ಇನ್ನು ಕೇವಲ 2 ವರ್ಷಗಳಲ್ಲಿ ನಾವು 3ನೇ ಸ್ಥಾನಕ್ಕೆ ಹೋಗ್ತೀವಿ. ಒಂದು ಅವಧಿಯನ್ನು ಬಳಿ ಈ ದೇಶ ಜಗದ್ಗುರು ಭಾರತ ಆಗಿ ನೋಡ್ಕೊಳ್ತೇನೆ, ವಿಶ್ವಗುರು ಭಾರತ ಆಗಿ ನೋಡ್ಕೊಳ್ತೇನೆ ಮಾತನ್ನ ಪ್ರಧಾನಮಂತ್ರಿಯವರು ಆಡಿರ್ತಕ್ಕಂಥ ಮಾತು. ಆದ್ಮೇಲೆ ಅನಂತರದ 10 ವರ್ಷಗಳ ಒಂದು ಸುವರ್ಣ ಯಾತ್ರೆ ಅಂತ ಭಾವಿಸ್ತೇನೆ. ಈ ನಿಟ್ಟಿನಲ್ಲಿ ನಮ್ಮ ನಿಮ್ಮ ಕರ್ತವ್ಯ ಏನು? ಇವತ್ತು ಇಡೀ ಜಗತ್ತು ಭಾರತ ಕಡೆ ನೋಡ್ತಾ ಇದೆ. ಒಂದಷ್ಟು ಕುಟಿಲ ನೀತಿಗಳು ನಮ್ಮ ಕಡೆ ಮುಖವನ್ನು ನಿಂತಿದ್ದಾವೆ. ದುಷ್ಟಶಕ್ತಿಗಳು ಒಂದು ಕಡೆ ಮುಖವನ್ನು ನಿಲ್ತಾರೆ. ಮೊನ್ನೆ ಬೆಂಗಳೂರಿನ ನಗರ ಬೇಡ ಕಡೆ ನೋಡಿದ್ದೀರಿ, ಒಬ್ಬ ಸಾತ್ವಿಕ ಹುಡುಗ ತನ್ನ ಅಂಗಡಿಯಲ್ಲಿ ಹನುಮಾನ್ ಚಾಕ್ಸ್ ಹಾಕಿದ್ರೆ 4 ಜನ ದುಷ್ಟರು ಬಂದು ಮನೆಯಿಂದ ಹೊರಗೆ ಒಲಿಯೋದು ಕೆಲಸ ಆಗ್ತದೆ. ನಮ್ಮ ಯಾರ ಮಹಾನಾಯಕರು ಕುಡಿಯುತ್ತಾ ಇಲ್ಲ, ಪಾಕಿಸ್ತಾನದಿಂದ ಬಂದಾಗ ಅವರ ಪ್ರತಿಕ್ರಿಯೆ ಶೂನ್ಯ ಆಗಿರ್ತದೆ. ಹಾಗಾದ್ರೆ ನಿಮ್ಮ ನಿಮ್ಮ ಕರ್ತವ್ಯ ಏನಿದೆ? ನಾಳೆ ಗೆಲ್ಲಬೇಕಾಗಿದ್ದು ಕೋಣಶಿನ ಪೂಜೆ ಅಲ್ಲ, ಈ ನಾಳಿನ ಧರ್ಮ ಗೆಲ್ಲಬೇಕಾಗಿದೆ. ನರೇಂದ್ರ ಮೋದಿ ಅವರು ಸಂಕಲ್ಪ ಗೆಲ್ಲಬೇಕಾಗಿದೆ, ನರೇಂದ್ರ ಮೋದಿ ಅವರು ತಪಸ್ಸು ಗೆಲ್ಲಬೇಕಾಗಿದೆ. ಹಾಗೆ ಕೋಟಶಿನ ಪೂಜೆ ಅಂತ ಒಬ್ಬ ಸಜ್ಜನ ಗೆಲ್ಲಬೇಕಾಗಿದೆ. ಬಂಧುಗಳೇ, ಸಜ್ಜನ ಗೆಲ್ಲಬೇಕಾಗಿದೆ. ಕಾಲವನ್ನಿಟ್ಟು ಎಂಪಿ ಆಗಿದ್ರು, ಮಂತ್ರಿಗಳ ಮಂತ್ರಿ ಮಗ ಮಂತ್ರಿ ಆಗಿದ್ರು, ಶಾಸಕರಂತ ಶಾಸಕ ಆಗಿದ್ರು. ಆದ್ರೆ ಹೀಗಾಗಲ್ಲ. ಒಬ್ಬ ಕೇವಲ ಚಾ ಮಾಡುವಂತ ವ್ಯಕ್ತಿ ದೇಶದ ಪ್ರಧಾನಿ ಆಗ್ತಾರೆ, ಕೇವಲ ಪೇಪರ್ ಮಾಡ್ತಕ್ಕಂಥ ವ್ಯಕ್ತಿ ಈ ರಾಷ್ಟ್ರದ ರಾಷ್ಟ್ರಪತಿ ಆಗ್ತಾರೆ ಅಂತ ಹೇಳಿದ್ರೆ ಅದು ಕೇವಲ ಭಾರತೀಯ ಜನತಾ ಪಕ್ಷ ಮಾತ್ರ ಸಾಧ್ಯ ಅಂತ ಬಹಳ ಹೆಮ್ಮೆ ಇಷ್ಟಪಡ್ತೇವೆ. ಒಂದು ಸಲ ಚುನಾವಣೆ ಹೋಗುವ ಮುಂಚೆ ನಾವು ಯೋಚನೆ ಮಾಡಬೇಕು. 2014 ಮುಂಚಿನ ಭಾರತ, 2014 ನಂತರದ ಭಾರತ. ಈ ಲೋಕತಂತ್ರಕ ಪಾವನ ಮಂದಿರ ಅಂತೇಳಿ ಯಾವ ಪುಣ್ಯಾತ್ಮ ಆ ಶುಭಗಳಿಗೆಯಲ್ಲಿ ನಮ್ಮ ಸದನವನ್ನ ಆ ಅಡಿಗಡಿಗೆ ಮುಡಿಯನ್ನು ಹಾಕಿ ಒಳಗೆ ಹೋಗ್ತಾರೋ, ಅನಂತರದ 10 ವರ್ಷದ ಸಾಧನೆಯನ್ನು ಗಮನಿಸಬೇಕು. ಒಂದು ಕಾಲದಲ್ಲಿ ಭಾರತ ಹಾವಳಿಗಳ ದೇಶ, ಭಿಕ್ಷುಕರ ದೇಶ ಎಂತಕ್ಕಂಥ ಕಿರಾಯಕ್ಕೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬರೆದಂತಹ ಇವತ್ತು ಭಾರತ. ಇವತ್ತು ಮೊನ್ನೆ ಮುಂಚಿಗೆ ನಮ್ಮ ಚುನಾವಣೆಗೆ ನರೇಂದ್ರ ಮೋದಿ ಬಂದಾಗ ಅವರು ಹೇಳಿರ್ತಕ್ಕಂಥ ಮಾತು, 2014 ನಾನು ಅಧಿಕಾರ ತೆಗೆದುಕೊಂಡಾಗ ಈ ದೇಶ ಪ್ರಪಂಚದ ಆರ್ಥಿಕತೆಯಲ್ಲಿ 14ನೇ ಸ್ಥಾನದಲ್ಲಿತ್ತು. ಇವತ್ತು ಕೇವಲ 10 ವರ್ಷಗಳಲ್ಲಿ ನಾವು 5ನೇ ಸ್ಥಾನದಲ್ಲಿದ್ದೀವಿ. ಇನ್ನು ಕೇವಲ 2 ವರ್ಷಗಳಲ್ಲಿ ನಾವು 3ನೇ ಸ್ಥಾನಕ್ಕೆ ಹೋಗ್ತೀವಿ. ಒಂದು ಅವಧಿಯನ್ನು ಬಳಿ ಈ ದೇಶ ಜಗದ್ಗುರು ಭಾರತ ಆಗಿ ನೋಡ್ಕೊಳ್ತೇನೆ, ವಿಶ್ವಗುರು ಭಾರತ ಆಗಿ ನೋಡ್ಕೊಳ್ತೇನೆ ಮಾತನ್ನ ಪ್ರಧಾನಮಂತ್ರಿಯವರು ಆಡಿರ್ತಕ್ಕಂಥ ಮಾತು. ಆದ್ಮೇಲೆ ಅನಂತರದ 10 ವರ್ಷಗಳ ಒಂದು ಸುವರ್ಣ ಯಾತ್ರೆ ಅಂತ ಭಾವಿಸ್ತೇನೆ. ಈ ನಿಟ್ಟಿನಲ್ಲಿ ನಮ್ಮ ನಿಮ್ಮ ಕರ್ತವ್ಯ ಏನು? ಇವತ್ತು ಇಡೀ ಜಗತ್ತು ಭಾರತ ಕಡೆ ನೋಡ್ತಾ ಇದೆ. ಒಂದಷ್ಟು ಕುಟಿಲ ನೀತಿಗಳು ನಮ್ಮ ಕಡೆ ಮುಖವನ್ನು ನಿಂತಿದ್ದಾವೆ. ದುಷ್ಟಶಕ್ತಿಗಳು ಒಂದು ಕಡೆ ಮುಖವನ್ನು
ಮಾಡಿಕೊಳ್ತಾರೆ. ಮೊನ್ನೆ ಮೊನ್ನೆ ಬೆಂಗಳೂರಿನ ನಗರಪೇಟೆಯಲ್ಲಿರತಕ್ಕಂಥ ಕಡೆಯಲ್ಲಿ ನಾನು ನೋಡಿದ್ದೀರಿ, ಒಬ್ಬ ಸಾತ್ವಿಕ ಹುಡುಗ ತನ್ನ ಅಂಗಡಿಯಲ್ಲಿ ಹನುಮಾನ್ ಚಾಕ್ಸ್ ಹಾಕಿದ್ರೆ ನಾಲ್ಕು ಜನ ದೃಷ್ಟ ಬಂದು ಅಂಗಡಿಯಿಂದ ಹೊರಗೆ ಉರಿಯೋದ ಕೆಲಸ ಆಗ್ತದೆ. ನಮ್ಮ ಯಾರು ಮಹಾನ್ ನಾಯಕರು ದುಡಿದಿತ್ತಾ ಇಲ್ಲ, ಪಾಕಿಸ್ತಾನ ಜಿಲ್ಲಾಂದಾಗ ಅವರ ಪ್ರತಿಕ್ರಿಯೆ ಶೂನ್ಯ ಆಗಿರ್ತದೆ. ಹಾಗಾದ್ರೆ ನಿಮ್ಮ ನಿಮ್ಮ ಕರ್ತವ್ಯ ಏನಿದೆ? ನಾನು ಗೆಲ್ಲಬೇಕಾಗಿದ್ದು ಕೋಟಶಿವ ಪೂಜೆಯಲ್ಲ, ಈ ನಾಡಿನ ಧರ್ಮ ಗೆಲ್ಲಬೇಕಾಗಿದೆ. ನರೇಂದ್ರ ಮೋದಿ ಅವರು ಸಂಕಲ್ಪ ಗೆಲ್ಲಬೇಕಾಗಿದೆ, ನರೇಂದ್ರ ಮೋದಿ ಅವರು ತಪಸ್ಸು ಗೆಲ್ಲಬೇಕಾಗಿದೆ. ಹಾಗೆ ಕೋಟಶಿವ ಪೂಜೆ ಅಂತ ಒಬ್ಬ ಸಜ್ಜನ ಗೆಲ್ಲಬೇಕಾಗಿದೆ, ಬಂಧುಗಳೇ ಸಜ್ಜನ ಗೆಲ್ಲಬೇಕಾಗಿದೆ. ಕಾಲವನ್ನಿಟ್ಟು ಎಂ ಪಿ ಅವರು ಎಂ ಪಿ ಆಗಿದ್ರು, ಮಂತ್ರಿಗಳ ಮಂತ್ರಿ ಮಗ ಮಂತ್ರಿ ಆಗಿದ್ರು, ಶಾಸಕರಾದ ಶಾಸಕ ಆಗಿದ್ರು. ಆದ್ರೆ ಹೀಗಾಗಲ್ಲ. ಒಬ್ಬ ಕೇವಲ ಚಾ ಮಾಡುವಂತ ವ್ಯಕ್ತಿ ದೇಶದ ಪ್ರಧಾನಿ ಆಗ್ತಾರೆ, ಕೇವಲ ಪೇಪರ್ ಮಾಡ್ತಕ್ಕಂಥ ವ್ಯಕ್ತಿ ಈ ರಾಷ್ಟ್ರದ ರಾಷ್ಟ್ರಪತಿ ಆಗ್ತಾರೆ ಅಂತ ಹೇಳಿದ್ರೆ ಅದು ಕೇವಲ ಭಾರತೀಯ ಜನತಾ ಪಕ್ಷ ಮಾತ್ರ ಸಾಧ್ಯ ಅಂತ ಹೆಮ್ಮೆ ಹೇಳಿಕೊಳ್ಳಿ.